ವಿರಾಮದ ಬಳಿಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವಾರ್ಡ್ ನಂಬರ್ 20 ಕಾರ್ಪೊರೇಟರ್ ಶ್ರೀನಿವಾಸ್ ಅವರ ಜೊತೆ ನಾವಿವಾಗ ಮಾತುಕತೆ ಆಡ್ತಾ ಇದ್ದೀವಿ. ಸೊ ಇನ್ನು ಕರೋನಾ ಸಂದರ್ಭದಲ್ಲಿ ಜನತೆಯ ನಿರ್ವಹಣೆ ಮತ್ತು ತಮ್ಮ ವಾರ್ಡ್ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ ಅನ್ನುವಂತಹ ಪ್ರಶ್ನೆಗಳನ್ನ ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ ಮತ್ತು ಸದ್ಯದ ಪರಿಸ್ಥಿತಿ ಬಗ್ಗೆ ಕೂಡ ನಾವೀಗ ಮಾತನಾಡ್ತಾ ಇದ್ದೀವಿ. ಇನ್ನು ಸಾಮಾನ್ಯವಾಗಿ ನಾವು ನೋಡಿದ್ವಿ ಪಾಲಿಕೆ ಕಡೆಯಿಂದ ಸ್ಯಾನಿಟೈಸೇಷನ್ ಮಾಡಿಸ್ತಾ ಇದ್ರು ಪ್ರತಿಯೊಂದು ವಾರ್ಡ್ಗೆ ಮತ್ತು ಒಂದಷ್ಟು ರೆಡ್ ಸ್ಪಾಟ್ ಅಂತಲೂ ಕೂಡ ಆಗಿತ್ತು, ಹಾಟ್ಸ್ಪಾಟ್ ಅಂತ. ಸೊ ಈ ಸ್ಯಾನಿಟೈಸೇಷನ್ ವಿಷಯಕ್ಕೆ ಬಂತು ಅಂದ್ರೆ ಈ ವಾರ್ಡ್ನಲ್ಲಿ ಸ್ವಲ್ಪ ವಿಭಿನ್ನ ಕೆಲಸಗಳು ಕೂಡ ನಡೆದು, ಏನು ಅಂತ ಅವ್ರ ಹತ್ರನೇ ಕೇಳೋಣ. ಸೊ ಶ್ರೀನಿವಾಸ್ ಸರ್, ಹೇಗೆ ನಡೀತು ಸ್ಯಾನಿಟೈಸೇಷನ್ ನಿಮ್ಮ ವಾರ್ಡ್ನಲ್ಲಿ? ಯಾಕೆಂದ್ರೆ ಸ್ಯಾನಿಟೈಸೇಷನ್ ವೆರಿ ಇಂಪಾರ್ಟೆಂಟ್ ವಾರ್ಡ್ಗಳಲ್ಲಿ ಆಗೋದು, ಹರಡೋದನ್ನ ಕಡಿಮೆ ಮಾಡಲಿಕ್ಕೆ. ಸೊ ಏನು ಹೇಳ್ತೀರಾ ಈ ಬಗ್ಗೆ? ಮೇಡಮ್, ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು 3-4 ಅವರ್ ಕಳಿಸ್ತಾರೆ ಒಂದು ಗಾಡಿ ಕಳಿಸಿದ್ರೆ. ನನ್ನ ವಾರ್ಡ್ ನಲ್ಲಿ ಒಂದು 3 ಅಂದ್ರೆ ಒಂದು 4-5 ರಸ್ತೆ ಮಾಡ್ಬೋದು ಅಷ್ಟೇ. ಸುಮಾರು ದೊಡ್ಡ ವಾರ್ಡ್ ಆಗಿರ್ತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಸ್ಲಮ್ ಜಾಸ್ತಿ ಇದೆ. ಏನಾದ್ರೂ ಅಲ್ಲೊಂದು ಪಾಸಿಟಿವ್ ಬಂತಂದ್ರೆ ಪಕ್ಕದ ಮನೆಯವರು ಅಲ್ಲಿ ಸ್ಯಾನಿಟೈಸ್ ಮಾಡ್ಲೇಬೇಕು, ನೀವು ಔಷಧಿ ಹೊಡಿಸ್ತಿಲ್ಲ, ನಾವು ಓಡಾಡಕ್ಕಾಗಲ್ಲ, ಅವ್ರು ಓಡಾಡ್ತಾರೆ ಅಂತ ಫೋನ್ಗಳು ಹಚ್ಚಾರು. ನಾನು ಸುಮಾರು ಸತಿ ನಮ್ಮ ಪಾಲಿಕೆಯಲ್ಲಿ ಮನವಿ ಮಾಡ್ಕೊಂಡೆ, ನಾವು 35 ವಾರ್ಡ್ಗೂ ಮಾಡ್ಬೇಕಲ್ವಾ ಅಂತ. ಒಂದು ಸನ್ನಿವೇಶ ಬಂದಾಗ ನಾನು ಇದನ್ನ ಮೇಲೆ ಡಿಪೆಂಡ್ ಆದ್ರೆ ಆಗೋದಿಲ್ಲ ಅಂತ ಹೇಳಿ ವಿಶೇಷವಾಗಿ ನೆಲಮಂಗಲದ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಅಲ್ಲಿ ವಾಟ್ಸಪ್ ಅಲ್ಲಿ ಕಳಿಸ್ಕೊಂಡು ಅಲ್ಲಿ 10 ಡ್ರಮ್ ಅಲ್ಲಿ ಇರ್ತಕ್ಕಂಥದ್ನ ಒಂದು ಟ್ಯಾಕ್ಟರ್ ಕರೆಸ್ಕೊಂಡು ಒಂದು ದಿವಸಕ್ಕೆ 8,000 ರೂಪಾಯಿ ಮಾತಾಡಿ 10 ನಾವು ಇಲ್ಲೇ ಮಾಡಿಕೊಂಡು ನಾವು ನನ್ನ 20 ವಾರ್ಡು 2 23 2 21 ವಾರ್ಡು 2 ಹಿಂಗೆ ಗ್ಯಾಪ್ ಮಾಡ್ಕೊಂಡು ಒಂದು 15 ಇಲ್ಲೇ ಗಾಡಿ ಮಾಡಿಕೊಂಡು ನಮ್ಮ ಸ್ವಂತ ಇದರಿಂದನೇ ಇದು ಮಾಡಿಸ್ಕೊಂಡು ಸ್ಯಾನಿಟೈಸರ್ ಮಾಡಿ ಸಂಪೂರ್ಣವಾಗಿ ಯಾವ ರಸ್ತೆನೂ ಬಿಡದಂಗೆ ರಸ್ತೆ ಮನೆ ಕಾಂಪೌಂಡು ಮತ್ತೆ ಸ್ಲಮ್ ಅಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿ ಸ್ವಲ್ಪ ಕೆಮಿಕಲ್ ಏನು ಇದೆಲ್ಲ ಕೊಡ್ತಿದ್ರು ಅದನ್ನ ನಮ್ಮ ಕಮಿಷನರಿಗೂ ಮತ್ತೆ ನಮ್ಮ ಡಾಕ್ಟರ್ ರಕ್ಷಿತ್ ಅಂತ ಅವರು ಮತ್ತೆ ನಮ್ಮ ಆ ಇಲಾಖೆಗೆ ಸಂಬಂಧಪಟ್ಟವರೆಲ್ಲ ನಮಗೆ ಸಹಾಯ ಮಾಡಿದ್ರು. ಔಷಧಿ ಎಲ್ಲ ಅಲ್ಲಿಂದಾನೆ ಕೊಟ್ರು. ಬಟ್ ವಿಶೇಷವಾಗಿ ಅದನ್ನ ಸ್ಯಾನಿಟೈಸರ್ ಮಾಡೋದಕ್ಕೆ ಸಿಬ್ಬಂದಿ ಮಾತ್ರ ಗಾಡಿ ಮಾತ್ರ ನಾವು ನೆಲಮಂಗಲ ಅಂತಾನೆ ಕರ್ಸ್ಕೊಂಡು ಮಾಡಿ ಈಗ ಸ್ವಲ್ಪ ಮೊನ್ನೆ ಹೋಯ್ತು, 3 ಆಯ್ತು ಗಾಡಿ ವಾಪಸ್ ಕಳಿಸ್. ಸೊ ಇತರೆ ಕಾರ್ಪೊರೇಟರ್ ಗಳ ಕೋಆರ್ಡಿನೇಷನ್ ಕೂಡ ನಾವಿಲ್ಲಿ ನೋಡಬಹುದು. ಒಂದೊಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಹೇಗಿದೆ ಅಕ್ಕಪಕ್ಕದ ವಾರ್ಡ್ ನ ಕಾರ್ಪೊರೇಟರ್ ಸಪೋರ್ಟ್ ನಿಮ್ಗೆ? ಎಲ್ಲರೂ ನಾವೀಗೇನೆ ಒಂದ್ ಮಾಡ್ಬೇಕಾದ್ರೂ ಪಕ್ಕದ ವಾರ್ಡ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಯಾಕಂದ್ರೆ ಇದು ಅಭಿವೃದ್ಧಿ ಕೆಲಸ ಆದ್ರೆ ಒಂದ್ ರಸ್ತೆ ನನ್ನ ವಾರ್ಡಾಗ ಆಗ್ಬಿಡ್ಲಿ, ನನ್ನ ವ್ಯಾಪ್ತಿಯಲ್ಲಿ ನನ್ನ ಪಾರ್ಕ್ ಮಾಡ್ಬಿಡೋಣ, ಒಂದು ಚರಂಡಿ ಮಾಡ್ಬಿಡೋಣ ಅಂತ ಅನ್ಬೋದು. ಬಟ್ ಪಕ್ಕದ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಕೊರೋನಾ ನಮ್ಮ ವಾರ್ಡಿಗೆ ಬರಲ್ಲ ಅನ್ನೋದೇ ಯಾವ ಗ್ಯಾರಂಟಿ? ನಮ್ಮ ಸುತ್ತಲಿನ ಪರಿಸರ ಅಂತಾನೆ ಹೇಳ್ತೀವಲ್ಲ, ಬೆಂಕಿ ಬಿದ್ರೆ ಪಕ್ಕದ ಮನೆಗೆ ಬಿದ್ದೇ ಬಿಡ್ತದಲ್ಲ ಅಂತ ಹೇಳಿ ನಾವು ಅಕ್ಕಪಕ್ಕದ ವಾರ್ಡ್ಗಳೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾವೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ಪಕ್ಕದ ವಾರ್ಡಿಗೆ ಯಾವ ನಿಟ್ಟಿನಲ್ಲಿ ಅಲ್ಲೇನಾಗಿದೆ ಅವೆಲ್ಲ ನಾವು ಎಲ್ಲ ಕೋಆರ್ಡಿನೇಷನ್ ಇಬ್ರು ಎಲ್ಲ ಒಗ್ಗೂಡ್ಕೊಂಡೆ ಎಲ್ಲ ಕೆಲಸ ಮಾಡ್ಕೊಂಡ್. ಸೊ ಇನ್ನ ಕರೋನಾ ಹೊರತುಪಡಿಸಿದ್ರೆ ನೀವ್ ಅಧಿಕಾರಕ್ಕೆ ಬರೋ ಮುಂಚೆ ಜನತೆಗೆ ಒಂದಷ್ಟು ಆಶ್ವಾಸನೆಗಳನ್ನು ಅಥವಾ ನಿಮ್ಮ ತಲೆಯಲ್ಲ ಇರುತ್ತೆ ವಾರ್ಡ್ ನಲ್ಲಿ ತರದ ಬದಲಾವಣೆಗಳಾಗಬೇಕು ಅಂತ, ಸೊ ಯಾವೆಲ್ಲ ವಿಷಯಗಳು ಪ್ರಮುಖವಾಗಿ ಕಾಣ್ತಾ ಇತ್ತು ಅವತ್ತಿನ ದಿನಗಳಲ್ಲಿ? ಯಾವ್ದಾದ್ರು ಈಡೇರಿದ್ಯಾ ಈಗ? ಯಾಕಂದ್ರೆ ಬಿಕಾಸ್ ಆಫ್ ಕೊರೋನಾ ನಾವೆಲ್ಲದನ್ನು ಡಿಮ್ಯಾಂಡ್ ಮಾಡಿ ಕೇಳಲಿಕ್ಕೆ ಆಗ್ತಾ ಇಲ್ಲ. ಈಗ ಹಿಂದೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 125 ಕೋಟಿ ಅನುದಾನ ಕೊಟ್ಟಿದ್ರು. ತದನಂತರ ಅದು ಅನುದಾನ ಬರೋದ್ರಲ್ಲಿ ಕೊರೋನಾ ಮತ್ತೆ ಸರ್ಕಾರ ವೈಫಲ್ಯದಿಂದ ಸ್ವಲ್ಪ ವಿಳಂಬ ಆಯ್ತು. ಹಂಗಾಗಿ ಅಲ್ಪ ಸ್ವಲ್ಪ ಈಗ ಏನಾದ್ರೂ ತುಮಕೂರು ನಗರದಲ್ಲಿ ಒಂದು 7-8 ವಾರ್ಡ್ ಅಲ್ಲಿ ಏನು ಕಾಮಗಾರಿ ನಡೀತಾ ಇದೆ ಅದೆಲ್ಲ ಸ್ವಲ್ಪ ಸ್ಮಾರ್ಟ್ ಸಿಟಿಯಿಂದ ಕೆಲಸ ನಡೀತಾ ಇದೆ. ಅದರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಈಗ SC ಇದರಲ್ಲಿ ಏನು ಅನುದಾನ ಬರ್ತಿತ್ತು ಅದು ಮತ್ತೆ 14 ಫೈನಾನ್ಸ್ ಇವೆಲ್ಲ ಸ್ವಲ್ಪ 10 ಲಕ್ಷ 20 ಲಕ್ಷ 30 ಲಕ್ಷ ಒಂದು ಸುಮಾರು ನಾನು ಈಗ ಒಂದು 3 ಕೋಟಿ 60 ಲಕ್ಷದವರೆಗೂ ಕೆಲಸ ಮಾಡಿಸಿದ್ದೀನಿ. ಅದರಲ್ಲಿ ರಸ್ತೆ ಈಗ ನಂದು ವಾರ್ಡು ವಿಶೇಷವಾಗಿ ಕಾಲೋನಿಗಳು ಜಾಸ್ತಿ ಇರೋದ್ರಿಂದ ಆ ಸ್ವಲ್ಪ ಚರಂಡಿ ಒಂದ್ಸ್ವಲ್ಪ ಒಂದೊಂದು ರೋಡ್ ಯಾವ್ಯಾವ ಕೈ ಬಿಟ್ಟಿತ್ತು ಅಂತವನ್ನ ಈ ಬಂದಂತ ಹಣದಲ್ಲಿ ಕೈಗೆತ್ಕೊಂಡು ಆ ಒಂದೊಂದೇ ರಸ್ತೆನ ಒಂದೊಂದೇ ಯಾವ ಬಡಾವಣೆಗಳನ್ನ ಇದನ್ ಮಾಡಿಕೊಂಡು ಈಗ ಒಂದು ಸಂಪೂರ್ಣವಾಗಿ ವಾರ್ಡ್ ಮಾಡ್ಬೇಕು ಅಂದ್ರೆ ಸುಮಾರು ಹಣ ಬೇಕಾಗುತ್ತೆ. ಈ ಸರ್ಕಾರ ಇರ್ತಕ್ಕಂತ ಪರಿಸ್ಥಿತಿಗಳಲ್ಲಿ ನಾವು ಅಭಿವೃದ್ಧಿ ಮಾಡಕ್ ಆಗಲ್ಲ ಅಂತ ಹೇಳಿ ಬರ್ತಕ್ಕಂತ ಹಣನೇ ಮ್ಯಾನೇಜ್ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳಿ ವಿಶೇಷವಾಗಿ ವಾರ್ಡ್ ಅಲ್ಲಿ ಏನು ಮೂಲಭೂತ ಸೌಕರ್ಯಕ್ಕೆ ಎಲ್ಲಿ
ಇವತ್ತು ಹಿಂಗೆ ಕಷ್ಟ ಇದೆ, ಅಲ್ಲಿಗೆ ಮಾತ್ರ ಆದ್ಯತೆ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ಆದರ್ಶ ನಗರದಲ್ಲಿ ಸುಮಾರು ವರ್ಷಗಳಿಂದ ಪಾರ್ಕು, ಅದು ದೊಡ್ಡ ನನ್ನ ವಾರ್ಡ್ಗೆನೆ ದೊಡ್ಡ ಜಾಗ ಇತ್ತು. ಆ ಜಾಗನ ಸ್ಮಾರ್ಟ್ ಸಿಟಿಯಲ್ಲಿ ಎಮ್ ಎಲ್ ಎ ಸಾಹೇಬ್ರನ್ನ ಕೇಳ್ಕೊಂಡಾಗ, ಮತ್ತೆ ಸ್ಮಾರ್ಟ್ ಸಿಟಿ ಎಮ್ ಡಿ ಅವರು ಸಹ ಕೇಳ್ಕೊಂಡಾಗ ಅಲ್ಲಿಗೆ ಅವರು ಆಯ್ತು ಅಂತ ಹೇಳಿ ಒಪಿನಿಯನ್ ಕೊಟ್ಮೇಲೆ ಇವತ್ತು ಸುಂದರವಾದ ಒಂದು ಪಾರ್ಕ್ ಆಗಿದೆ. ಅದಾದ ನಂತರ ಇನ್ನೂ ಮೂರ್ ನಾಲ್ಕು ಪ್ರಪೋಸಲ್ ಅಲ್ಲಿ ಇದೆ. ಈ ಕೊರೋನಾ ಕಳೆದ ಮೇಲೆ ಸ್ವಲ್ಪ ಸಿಬ್ಬಂದಿ ಮತ್ತೆ ವರ್ಕರ್ಸ್ ಇದರಿಂದ ಅದು ಸ್ಟಾಪ್ ಆಗಿದೆ. ಈಗ ಕೋತಿ ತೋಪಿಂದ ಅಪ್ ಟು ಎನ್ ಎಚ್ ಫೋರ್ ವರೆಗೂ ಸ್ಮಾರ್ಟ್ ಸಿಟಿ ರಸ್ತೆ ಕಾಮಗಾರಿ ಪ್ರಾರಂಭ ಆಗಿತ್ತು. ಅಲ್ಲಿ ಸ್ವಲ್ಪ ಎನ್ ಆರ್ ಕಾಲೋನಿಯಲ್ಲಿ ರಸ್ತೆ ವೈಲೇಷನ್ ಇದ್ ಮಾಡೋದಕ್ಕೆ ಅಗಲ ಇದ್ ಮಾಡಕ್ ಯಾರು ಒಪ್ಪಿರ್ಲಿಲ್ಲ. ಹಂಗಾಗಿ ತಿರ್ಗಾ ಎಲ್ಲರ ಗ್ರಾಮಸ್ಥರ ವಿಶ್ವಾಸ ಮೇರೆಗೆ ಇವತ್ತು ಅವರೇನೆ ಅಷ್ಟಾಗಲ್ಲ ಇಷ್ಟ್ ಮಾಡ್ಕೊಂಡು ಹೋಗೋಣ, ಸುಂದರವಾಗಿರ್ತದೆ ನಮ್ಮ ಕಾಲೋನಿನು, ನಗರಕ್ಕೆ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಸಿಟಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ನಾವು ಎಲ್ಲ ಮನವಿ ಮಾಡ್ಕೊಂಡಾಗ ಸುಮಾರು ಹಿರಿಯವರೆಲ್ಲ ಕೈ ಜೋಡಿಸಿ ಆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಇವತ್ತಿನ ದಿವಸ ಅವರೇ ಸ್ವಯಂ ಪ್ರೇರಿತವಾಗಿ ಅವರೇ ಕಾಂಪೌಂಡ್ ಹೋಗಿದ್ರೆ ಕಾಂಪೌಂಡು ಮನೆಗಳು ಮತ್ತೆ ಅವರು ಖಾಲಿ ಜಾಗಗಳನ್ನೆಲ್ಲ ಅವರವರೇ ತೆರವು ಮಾಡಿಕೊಟ್ಟು ಇವತ್ತು ಕೆಲಸ ಸ್ಟಾರ್ಟ್ ಆಗಿದೆ. ಈ ತಮ್ಮಯ್ಯ ನರ್ಸಿಂಗ್ ರೂಮ್ ಇಂದ ಕೆಳಗಡೆ ಹನುಮಂತಪುರದವರೆಗೂ ಕೆಲಸ ಮುಗ್ದಿದೆ. ಈಗ ತಮ್ಮಯ್ಯ ನರ್ಸಿಂಗ್ ರೂಮ್ ಇಂದ ಕೋತಿ ತೋಪವರೆಗೂ ಕಾಮಗಾರಿ ನಡೀತಾ ಇದೆ. ಅದು ಇನ್ನ ಸ್ವಲ್ಪ ದಿನ ಕೊರೋನಾ ಇಲ್ಲದಿದ್ರೆ ಇಷ್ಟೊತ್ಕೊಂಡು 50% ಆಗೋದು, ನಿಧಾನವಾಗಿ ಕೆಲಸ ನಡೀತಾ ಇದೆ. ಸೊ ಎಸ್, ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ ಜೊತೆ ಈ ವಾರ್ಡ್ ನ ನಿವಾಸಿಗಳೊಬ್ರಿದ್ದಾರೆ, ಅನ್ನಪೂರ್ಣಮ್ಮ ಅಂತ. ನಮಸ್ತೆ ಅನ್ನಪೂರ್ಣಮ್ಮ ಅವರೇ. ನಮಸ್ತೆ ಮೇಡಮ್. ಸೊ ನಿಮ್ಮ ವಾರ್ಡಿನ ಕಾರ್ಪೊರೇಟರ್ ಶ್ರೀನಿವಾಸ್ ಸರ್ ನಮ್ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಹೇಗ್ ಕೆಲಸಗಳನ್ನ ಮಾಡ್ತಾ ಇದಾರೆ ಇಷ್ಟೊತ್ತು, ಅದನ್ನೇ ನಾವು ಅವ್ರ ಬಾಯಲ್ಲಿ ಕೇಳ್ತಾ ಇದ್ವಿ, ಏನೆಲ್ಲ ಕೆಲಸಗಳು ಆಗ್ತಾ ಇದೆ ನಿಮ್ ವಾರ್ಡ್ ನಲ್ಲಿ ಅಂತ. ವಾರ್ಡಿನ ನಾಗರಿಕರಾಗಿ ಅದನ್ನ ಮಾಡ್ತಾ ಇದಾರೆ, ಅವ್ರ ಕೈಲಾದಷ್ಟು ಮಿತಿ ಮೀರಿ ಮಾಡೋದಕ್ಕೂ ಪ್ರಯತ್ನ ಮಾಡ್ತಾ ಇದಾರೆ. ಈಗ ಮೊನ್ನೆ ಎಲ್ಲಾನ ಮಾಸ್ಕ್ ಮತ್ತೆ ಕೋಳಿಗಳಂತೆ, ಮತ್ತೆ ಲಾಕ್ಡೌನ್ ಆಗಿ ಮನೇಲಿ ಇದಾರೆ ಅಂತ ಕೋಳಿಗಳು ಹಂಚಿದಾರೆ, ರೇಷನ್ ಹಂಚಿದಾರೆ. ಆ ಬಡವರಿಗೆ ಪರವಾಗಿಲ್ಲ, ಹೆಲ್ಪ್ ಮಾಡ್ತಾ ಇದಾರೆ, ಚೆನ್ನಾಗಿ ಮಾಡ್ತಾ ಇದಾರೆ. ಒಬ್ರು ಶಾಸಕರಾಗಿ ಮಾಡ್ಬೇಕಾಗಿರೋ ಕೆಲ್ಸನ ಕೌನ್ಸಿಲರ್ ಆಗಿ ಮಾಡ್ತಾ ಇದಾರಲ್ಲ, ಅದು ನಮ್ಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಈ ಟೈಮಲ್ಲಿ ಕೈ ಹಿಡಿದ್ ಕಾಪಾಡ್ತಾ ಇದಾರಲ್ಲ. ಶ್ರೀನಿವಾಸ್ ಸರ್ ಇದಾರೆ, ಮಾತಾಡ್ಸಿ ಅನ್ನಪೂರ್ಣಮ್ಮ ಅವರೇ. ಮಾತಾಡ್ಸಿ ಸರ್. ನಮಸ್ಕಾರ ಅಕ್ಕ. ಏನಾ? ಅದೇ, ನಾವು ಈಗ ನಮ್ಮ ವಾರ್ಡ್ ನಲ್ಲಿ ವಿಶೇಷವಾಗಿ ಈಗ ನಮಗೆ ಬರ್ತಕ್ಕಂತ ಕಾಲೋನಿ ಮತ್ತೆ ಅಂಬೇಡ್ಕರ್ ನಗರ ನಿರೋಣಿ ಕಾಲೋನಿ ಏನಿದೆ, ಅದೇ ಇದ್ರ ಬಗ್ಗೆ ಏನು ಈಗ ಕೊರೋನಾ ಸಂದರ್ಭದಾಗೆ ನಾವೆಲ್ಲ ನೀವು ನಾವೆಲ್ಲ ನಿಂತು ಆ ಜನಗಳನ್ನ ಯಾವ ರೀತಿ, ಅದು ನಮ್ಮ ಕಾಲೋನಿಯಲ್ಲಿ ಮತ್ತೆ ಅಂಬೇಡ್ಕರ್ ನಗರದಲ್ಲಿ ತೀರಾ ಕಡು ಬಡವ್ರಿಗೆ ಎಲ್ಲಾರೂ ಸೇರ್ಕೊಂಡು ಕೈ ಜೋಡಿಸಿ ಕೊರೋನಾ ಮುಕ್ತ ಮಾಡೋಣ ಅಂತ ಏನು ಒಂದ್ ಇದ್ ಮಾಡಿದ್ವಿ, ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲಾ ಸಹಕಾರ ಇರ್ಲಿ ಅಂತ ಕೇಳ್ಕೊತಾ ಮಾಡ್ತಿದ್ರಲ್ಲ, ಅದು ಎಲ್ರಿಗೂ ಖುಷಿ ಆಗೈತೆ. ಈಗ ನಿನ್ನೆ ಎಲ್ಲಾನು ಅದೇ ಅಂತವ್ರೆ, ಪರವಾಗಿಲ್ಲ ಕೌನ್ಸಿಲರ್ ಆಗಿ ಇಷ್ಟು ರೇಷನ್ ಎಲ್ಲ ಅಂತವ್ರೆ. ಒಂದ್ ವಾರ ಕಾಯ್ತ ಅಂತಂದ್ರೆ ಎಷ್ಟೋ ಜನಕ್ ನಿಮ್ದೇ ಆಗುತ್ತಲ್ವಾ, ಈ ಟೈಮಲ್ಲಿ ಮನೆ ಕುತ್ಕೊಂಡು ಈಗ ಎಲ್ಲ ಸಂಘ ಸಂಸ್ಥೆ ಅಂತ ಅಂದು ಹೊರಗಡೆ ಕೂಲಿ ಮಾಡ್ಕೊಂಡ್ ತಿನ್ನೋರಿಗೆ ಒಪ್ಪತ್ತಿನ ಊಟ ಉಳಿತು ಅಂದ್ರೆ ಅವ್ರಿಗೆ ಎಷ್ಟೋ ಒಂದ್ ಕೋಟಿ ಕೊಟ್ಟಂಗ ಆಗುತ್ತ ಅವ್ರಿಗೆ. ನಿಜ ನಿಜ, ನಮ್ಗ ಇಷ್ಟು ಉಪಕಾರ ಮಾಡ್ತಾವ್ರಲ್ಲ ಅಂತನ. ಎಸ್, ಧನ್ಯವಾದ ಅನ್ನಪೂರ್ಣಮ್ಮ ಅವರೇ, ಧನ್ಯವಾದ ನಮ್ ಜೊತೆ ಮಾತನಾಡಿದಕ್ಕಾಗಿ. ಸೊ ಬಹುಶಃ ಸಾಕಷ್ಟು ತೃಪ್ತರಾಗಿದ್ದಾರೆ ಅಂತ ನಿಮ್ಮ ಒಂದು ಆಡಳಿತ ಅಧಿಕಾರದಲ್ಲಿ ಅಂತ ಜನರು. ಇನ್ನು ನಾವು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾತನಾಡೋದಾದ್ರೆ, ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಅಭಿವೃದ್ಧಿಗಳಾಗಬೇಕು ಅನ್ನುವಂಥದ್ದು, ಆ ಥರದ ನಿರೀಕ್ಷೆಗಳು ಏನಿದೆ ಅಂತ? ನನ್ನ ಬಹುದಿನದ ಕನಸು, ಏನು ನಾಲ್ಕು ಕಾಲೋನಿಗಳಿದೆ, ಆ ಕಾಲೋನಿಗಳಿಗೆ ಇವತ್ತಿನವರೆಗೂ ಕೆಲವರಿಗೆ ಖಾತೆಗಳಿಲ್ಲ. ಓಕೆ. ಸರ್ಕಾರದ ಸೌಲಭ್ಯ ತಗೊಳ್ಳೋದಕ್ಕಾಗ್ಲಿ, ಒಂದ್ ಮನೆ ಕಟ್ಟೋದಕ್ಕೆ, ಒಂದು ಲೋನ್ ಸಿಗೋದು, ಮತ್ ಏನೇ ಒಂದು ಅವ್ರಿಗೆ ನಂದು ಜಾಗ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ ಇಲ್ಲ, ಹಕ್ಕುಪತ್ರ ಇಲ್ಲ. ಅದನ್ನ ಈಗೆಲ್ಲ ನಾನು ಲಿಸ್ಟ್ ಮಾಡಿಸಿದೀನಿ, ಸುಮಾರು ಒಂದು 680 ಹಕ್ಕುಪತ್ರ ಕೊಡ್ಸಬೇಕಾಗುತ್ತೆ. ಸ್ಲಮ್ ಬೋರ್ಡ್ ಮೀಟಿಂಗು ಮಾಡಿ ಮಾನ್ಯ ಶಾಸಕರು ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಆಯುಕ್ತರು
ರೇಣುಕಾ ಮೇಡಮ್ ವಿಶೇಷವಾಗಿ ಅದನ್ನ ಇಲ್ಲ ಸರ್ ಮಾಡೇ ಮಾಡೋಣ ಅಂತ ಹೇಳಿ ಸುಮಾರು 4-5 ಮೀಟಿಂಗ್ ಮಾಡಿ ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಸ್ಲಂ ಬೋರ್ಡ್ ಮೀಟಿಂಗು ಮಾಡಿ ನಮ್ಮ ವಾರ್ಡಿನ ಸ್ಲಂ ಬೋರ್ಡ್ ನರಸಮೂರ್ತಿ ಅಂತ ಇದಾರೆ ಅವರು ಎಲ್ಲ ಬೆಂಗಳೂರಿಗೆಲ್ಲ ಹೋಗಿ ಪ್ರಪೋಸಲ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಇನ್ನೇನು ಒಂದು ತಿಂಗಳಲ್ಲಿ ಹಕ್ಕುಪತ್ರ ನಮ್ಮ ಕೈ ಸಿಗದು ಅಂತ ನಮ್ಮ ಆಶಾವಾಗಿ ಏನೆಲ್ಲರೂ ತೃಪ್ತರಾಗಿದ್ದು ಈಗ ಅಷ್ಟೊತ್ತಿಗೆ ಕೊರೋನಾ ಬಂತು. ಈ ಕೊರೋನಾ ಇದ ಕಮ್ಮಿ ಆದ ನಂತರ ನನ್ನ ಏನೇ ಆದ್ರೂ ಪರವಾಗಿಲ್ಲ, ನಾನು ಒಂದು ಬೇರೆ ಕಾಮಗಾರಿಗಳಿಗಿನ್ನ ವಿಶೇಷವಾಗಿ ನಾನು ಒಂದು ಹಕ್ಕು ಪತ್ರವನ್ನ ನನ್ನ ಅಧಿಕಾರದ ಅವಧಿಯಲ್ಲಿ ಕೊಡಬೇಕು ಅಂತ ನನ್ನ ಒಂದು ಆಸೆ ಇದೆ. ಓಕೆ ಸರ್, ಈ ಬಗ್ಗೆ ಮಾತಾಡೋಣ. ಸೊ ಈಗ ಮತ್ತೊಬ್ರು ಇದೇ ವಾರ್ಡಿನ ನಿವಾಸಿ ಕರೆ ಮಾಡಿದ್ದಾರೆ, ಗೋಪಾಲ್ ಅಂತ. ನಮಸ್ತೆ ಗೋಪಾಲ್ ಅವರೇ. ಸದ್ಯ ಒಂದು ಸಂದಿಗ್ಧ ಪರಿಸ್ಥಿತಿ, ಎಲ್ರಿಗೂ ಕೂಡ ತಲೆನೋವಿರುವಂತಹ ಸಿಚುಯೇಷನ್ ಅಲ್ಲಿ ಇದೀವಿ. ಈ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನ ಜನತೆಯ ರಕ್ಷಣೆಯನ್ನ ಹೇಗ್ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಅವರು? ಖಂಡಿತವಾಗೂ ಅವರು ಒಳ್ಳೆ ಮಾಡ್ತಾರೆ. ಆದ್ರೆ 2020-21 ಕೋವಿಡ್ ಇರೋದ್ರಿಂದ ಸ್ವಲ್ಪ ಬೇರೆ ಅಂದ್ರೆ ಸರ್ಕಾರದಿಂದ ವತಿಯಿಂದ ಬರುವಂತದ್ದು ಏನು ಅಂತ ಇದಾಗಿಲ್ಲ. ಬಟ್ ವಾರ್ಡ್ ನಲ್ಲಿ ನೀರಿನ ವ್ಯವಸ್ಥೆ, ಆಮೇಲೆ ಮೂಲಭೂತ ಸೌಕರ್ಯಗಳು ಏನು ಜನಕ್ಕೆ ಬೇಕಾದೆಲ್ಲ ಮಾಡವ್ರೆ. ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು 15 ದಿವಸಕ್ ಮುಂಚೆ ಅವರೇನೆ ಸ್ಯಾನಿಟೈಸರ್ ಅದು ಈ ಒಂದು ದೊಡ್ಡ ಗಾಡಿ ತಗೊಂಡು ಇಡೀ ಊರಿಗೆ ಅದು ಸ್ಯಾನಿಟೈಸರ್ ಕೊಟ್ಟಿದ್ರು, ಮನೆ ಮನೆಗೂ ಮಾಸ್ಕ್ ಗಳನ್ನ ಕೊಟ್ರು. ರೀಸೆಂಟ್ ಆಗಿ ಅವ್ರ ಕೈನಾಗುತ್ತೆ ಹಾಲು ಮತ್ತೆ ಅಂತದೆ. ಮತ್ತೆ ತೀರಾ ಸಂಕಷ್ಟಕ್ಕೆ ಒಳಗಾಗಿರುವಂತವ್ರಿಗೆ ಮೊನ್ನೆ ಬ್ರೆಡ್ ಹಾಲು ಅಲ್ಲಿ ನಿನ್ನೆ ಎಲ್ಲ ಮೊನ್ನೆ ದಿವಸನು 1800 ಇಡೀ ಅಂಬೇಡ್ಕರ್ ನಗರ ನಿರ್ವಾಣಿ ಲೇಔಟ್ ಎನ್ಆರ್ ಕಾಲೋನಿ ಅಂತ ಬಡವಣೆಗಳಿಗೆ ಬಡವರಿಗೆ ಗುರುತಿಸಿ ಮನೆ ಮನೆಗೆ ತಲುಪಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಬಟ್ ನಮ್ ಸಜೆಷನ್ ತಾಂಡ್ರು ಅವತ್ತು. ಆಮೇಲೆ ನಮ್ ಜೊತೆಗಿರುವಂತ ಎಲ್ಲಾ ಆಯಾ ಬಡವಣೆ ಎಲ್ಲಾರ್ದು ತಾಂಡ್ ಒಂದು 1800 ಕಿಟ್ ಅದನ್ನ ಮಾತ್ರ ನಾವು ಯಾವತ್ತು ಮರೆಯುತ್ತಾ ಇದ್ದಂತ ಒಂದು ಕೆಲಸ ಮಾಡೋರು. ಯಾಕಂದ್ರೆ ಎಲ್ರು ಕೆಲ್ಸಗಳಿಲ್ಲ ಬಡವರಿಗೆ, ಕೂಲಿ ಕೂಲಿ ಮಾಡೋರು. ಮತ್ತೆ ಏನು ಹೊರಗಡೆ ಬಿಡಬೇಕಾಗಿಲ್ಲ ಅಂತ ಗುರುತಿಸಿ ಕೊಟ್ಟಿತ್ತು ನಿಮಗೆ. ನಿಮ್ಮ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಶ್ರೀನಿವಾಸ್ ಅವರು ಇದಾರೆ, ಮಾತನಾಡಿಸಿ ಗೋಪಾಲ್ ಅವರೇ. ಖಂಡಿತ. ನಮಸ್ಕಾರ ಗೋಪಾಲಣ್ಣ. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ಕಾರ. ಇಲ್ಲಿವರೆಗೂ ನಮ್ಮ ಜೊತೆಗೆ ನಿಂತು ನಿಮ್ಮ ಎಲ್ಲರ ಮತ್ತೆ ಸಭೆ ಸಮಾರಂಭಗಳನ್ನ ಮಾಡಿ ಅಲ್ಲಿನ ಇರ್ತಕ್ಕಂತ ಸಮಸ್ಯೆಗಳನ್ನ ತನ್ನ ನಮ್ಮೆಲ್ಲ ಗಮನಕ್ಕೆ ತಂದು ನೀವೆಲ್ಲರೂ ಸಹ ಈ ಕೊರೋನಾ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ, ಮತ್ತೆ ವಿಶೇಷವಾಗಿ ಇವತ್ತು ಆ ವಾರ್ಡಿಗೆ ಏನಾದರೂ ಕಿಟ್ಟನ್ನು ಕೊಡಬೇಕು ಅಂದ್ರೆ ಅದು ನಿಮ್ಮ ಅಧ್ಯಕ್ಷತೆಯಲ್ಲೇ ನೀವೇ ಸಹ ಅದನ್ನ ಮಾರ್ಗದರ್ಶನ ಕೊಟ್ಟಿದ್ದು ಮೇಡಮ್. ಇವರೇ ಈ ತರ ಮಾಡ್ಬೇಕಣ, ತುಂಬಾ ನಿರ್ಗತಿಕರಿದ್ದಾರೆ ಅಂತ ಹೇಳಿ ಮೀಟಿಂಗ್ ಮಾಡಿ ಇವ್ರ ಒತ್ತಾಯದ ಮೇರೆಗೆ ಇಡೀ ವಾರ್ಡ್ ಗೆಲ್ಲ ಮಾಡ ಅಂತ ಪರಿಸ್ಥಿತಿ ಬಂತು. ಹೇಳಿ ಗೋಪಾಲ್ ಅವರೇ, ಹೇಳಿ ಮಾತಾಡಿ. ದಯವಿಟ್ಟು ನಾನು ಏನಂದ್ರೆ ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ. ಏನಂತ ಇಷ್ಟೆಲ್ಲ ಮಾಡ್ತಾರೆ, ನಮ್ಮ ಅಂಬೇಡ್ಕರ್ ನಗರ ತಂದು ಕೊಡ್ಬೋದಂತ ತಿಳ್ಕೊಂಡಿದ್ದೆ ಹಿಂದೆ. ಆದ್ರೆ ಆಯ್ತು, ಆದ್ರೆ ಇವರ ಒಂದು ದೊಡ್ಡ ಒಂದು ಹೃದಯ ಅಂತ ಹೇಳ್ಬೇಕು, ದೊಡ್ಡ ಮನ್ಸು ಎಲ್ಲಾರ್ಗೂ ಕೊಡ್ಬೇಕು ಎಲ್ಲಾ ಬಡವ್ರೆ ನಮ್ಮ. ಆದ್ರೆ ನೋಡಿ, ಶ್ರೀನಿವಾಸ್ ಸಾರ್ ಅವರ ಇಡೀ 35 ವಾರ್ಡ್ನಾಗೆ ಅಯ್ಯಷ್ಟಕ್ಕೆ ಗೆಲ್ಸಿದೀವಿ ಅವ್ರನ್ನ. ಯಾಕಂದ್ರೆ ಅಂತ ವ್ಯಕ್ತಿ ಬೇಕಂತ, ಅದಕ್ಕೆ ತಕ್ಕಂತೆ ಅವ್ರ ಕೈಲಾದಂತ ಕೆಲಸ ಮಾಡ್ತಾವ್ರೆ. ಆದ್ರೆ ಈ ಕೋವಿಡ್ ಇದ್ರಿಂದ ಏನಂದ್ರೆ ಕೆಲವು ಬೇರೆ ಬೇರೆ ಮಾಡಕ್ ಆಗ್ಲಿಲ್ಲ. ಆದ್ರೆ ಬಡವರ ಸೇವೆಗೆ ನಾನು ನಿಜವಾದಂತ ನಾನೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತುಮಕೂರು ನಗರ ಶಾಖೆ ನಾನು ಸಂಚಾಲಕನಾಗಿದ್ದೀನಿ. ನಾನ್ ಬಂದು ಇನ್ನೊಬ್ಬರು ಒಗ್ಲೋದು ತಗ್ಲೋದು ಅದು ಗೊತ್ತಿಲ್ಲ. ಆದ್ರೆ ಇವ್ರು ಮಾಡಿರೋಂತ ಒಂದು ಕೆಲಸಗಳನ್ನ ಹೇಳೋದು ಅಂತ ಅಷ್ಟೇ. ಇನ್ನ ಇತರೆ ಅಭಿವೃದ್ಧಿ ಕಾರ್ಯಗಳೇನಾದ್ರೂ ನಿಮ್ ವಾರ್ಡಿಗೆ ಸಂಬಂಧಪಟ್ಟಂತೆ ಈ ತರದ ಅಭಿವೃದ್ಧಿಗಳು ಆಗ್ಬೇಕು ಅಂತ ಏನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ ಕಾರ್ಪೊರೇಟರ್ ಗೆ ಈ ಸಂದರ್ಭದಲ್ಲಿ? ಯಾಕಂದ್ರೆ ಕರೋನಾ ಅಂತೂ ಕಂಪ್ಲೀಟ್ ಆಗಿ ನಿಭಾಯಿಸ್ತಾ ಇದಾರಲ್ಲ ಅಂತ. ಖಂಡಿತವಾಗು ಖಂಡಿತವಾಗು ಇಲ್ಲಿ ಅಂತ ಡಿಸ್ಕಸ್ ಮಾಡಿದ್ರು. ನಮ್ಮ ಅಂಬೇಡ್ಕರ್ ನಗರ ಮತ್ತೆ ನಿರ್ವಾಣಿ ಲೇಔಟ್ ಗೆ ಕೆಲವು ಜನಕ್ಕೆ ಹಕ್ಕುಪತ್ರಗಳು ಕೊಡೋವಾಗ ವಂಚಿತರಾದವ್ರೆ ಸ್ವಲ್ಪ ಮುಂದೆ. ಅದಕ್ಕೆ ನನ್ನ ಅವರು ನನ್ಮೇಲೆ ನಂಬಿಕೆ ಇಟ್ಟು ನೀವೊಂದು ಪಟ್ಟಿ ತಯಾರು ಮಾಡಿ, ಅಂಬೇಡ್ಕರ್ ನಗರ ನಿರ್ವಾಣಿ ಲೇಔಟ್ ಎನ್ಆರ್ ಕಾಲೋನಿ ಬಡಾವಣೆಗಳಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರ ಇಲ್ವೋ ಶಾಶ್ವತವಾದಂತ ಕೆಲಸ ಮಾಡೋಕ್ಕೋಸ್ಕರ ಅವರು ನನಗೆ ವಹಿಸಿದ್ರು.
ನೀವು ಸಂಬಂಧಪಟ್ಟ ಏನು ದಾಖಲೆಗಳನ್ನ ತಾಂಡು ಅವ್ರಿಗೆ ಯಾರ್ಯಾರಿಗೆ ಏನು ಒಳ್ಳೇದು ಮಾಡ್ಬೇಕಂತ ಇದ್ರೆ ನನ್ಗೊಂದು ಪಟ್ಟಿ ಮಾಡಿ ಕೊಡೋಣ. ನಾನು ಏನ್ ಸಾಮಾನ್ಯ ಸಭೆಯಲ್ಲಿ ಇದನ್ನ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಾನು ಇದನ್ನ ಅಧ್ಯಕ್ಷರಿಗೆ ಹೇಳಿ ನಿಮ್ಗೆಲ್ಲ ಆಸ್ಪತ್ರೆ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಸುಮಾರು ಒಂದೂವರೆ ತಿಂಗಳಿಂದೆ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ನಂತರ ಅದು ನೀವು ಗೊತ್ತಿಲ್ಲ ಕೋವಿಡ್ ಬಂದ ನಂತರ ಸ್ವಲ್ಪ ಅದು ಅದ್ರ ಬಗ್ಗೆ ಎಲ್ಲ ಜನದ ಏನು ನೋಡಿ ಮೊನ್ನೆ ಡಿ ಸಿ ಅವರು ಎಸ್ ಪಿ ಸಾಹೇಬ್ರು ಮತ್ತೆ ಕರ್ಕೊಂಡು ನಮ್ಮ ವಾರ್ಡ್ನ ಎಂ ಆರ್ ಕಾಲೋನಿ ನಿರ್ವಹಣೆ ಹೇಳಿದ್ರು. ಅವ್ರು ಆ ಕಿಟ್ಗಳನ್ನ ಏನಂದ್ರೆ ಮಾತ್ರೆ ಔಷಧಿ ಇದನ್ನು ಕೊಟ್ರು, ಮಾಸ್ಕ್ಗಳನ್ನ ಮನೆ ಮನೆ ತಲುಪಿಸಿದ್ರು. ಕಮಿಷನರ್ ಜೊತೆಗೆ ಬಂದು ಅವ್ರು ಕಮಿಷನರ್ ತೋರಿಸ್ತಾರೆ ನೋಡಿ ಇಂತಿಂತ ಪ್ರಾಬ್ಲಮ್ ಗಳೈತೆ, ಇಂತಿಂತ ಇದಿದೆ, ಇಲ್ಲಿಗೆ ಇಂತಿಂತ ಬೇಕು ಅನ್ನೋ ತರಕ್ಕೆ ಖುದ್ದ ಕಮಿಷನರ್ ಕರ್ಕೊಂಡ್ ಬಂದು ತೋರಿಸ್ತಾರೆ. ಮರೆ ಏನೇನ ಕೆಲಸ ಮಾಡ್ತಾರೆ. ಎಸ್, ಧನ್ಯವಾದ ಗೋಪಾಲ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ವಾರ್ಡಿನ ಜನತೆ ಖುಷಿಯಾಗಿದ್ದಾರೆ ಮತ್ತು ಒಂದಷ್ಟು ಸಜೆಷನ್ಸ್ ಗಳನ್ನ ಕೂಡ ಕೊಡ್ತಾ ಇರ್ತಾರೆ ಅಂತ. ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ, ಜನಗಳ ಜೊತೆ ಇಂಟ್ರಾಕ್ಟ್ ಮಾಡೋದಾಗಿರ್ಬೋದು ಮತ್ತು ಅವರ ಒಂದು ಬೇಡಿಕೆಗಳನ್ನ ತಂದು ಇಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡು ಪಾಲಿಕೆಯಲ್ಲಿ ಆ ಕಾರ್ಯಗಳನ್ನ ಕೈಗೂಡಿಸ್ಕೊಳ್ಬೇಕಾಗತ್ತೆ, ಚಾಲೆಂಜಿಂಗ್ ಆಗಿರುತ್ತೆ. ಆ ಬಗ್ಗೆ ಮಾತನಾಡೋದಾದ್ರೆ ಮೇಡಮ್, ಅದು ಏನಾಗಿದೆ ಅಂದ್ರೆ ನನ್ನ ವಾರ್ಡಲ್ಲಿ ಎನ್ ಆರ್ ಕಾಲೋನಿಯಲ್ಲಿ ಇರ್ತಕ್ಕಂತ ಪರಿಸ್ಥಿತಿನೇ ಬೇರೆ ಇದೆ, ನಿರೋಣಿ ಕಾಲೋನಿಯಲ್ಲಿ ಇರ್ತಕ್ಕಂತ ಪರಿಸ್ಥಿತಿನೇ ಬೇರೆ ಇದೆ, ಅಂಬೇಡ್ಕರ್ ನಗರದೇ ಪರಿಸ್ಥಿತಿ ಬೇರೆ ಇದೆ. ಆ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲೇ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಿರಿಯರು ಮತ್ತೆ ಯುವಕರು ಮತ್ತೆ ಎಲ್ಲಾ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಅಲ್ಲಿ ಒಂದು ಚರ್ಚೆ ಮಾಡಿ ಆ ಚರ್ಚೆ ಮುಖೇನ ಯಾವ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ, ಸರ್ಕಾರದಿಂದ ಏನು ನಾವು ಅನುದಾನ ತಗೊಂಬಂದ್ರೆ ಎಲ್ಲಿ ಏನ್ ಕೆಲಸ ಮಾಡಬಹುದು, ನಾವು ಈ ಜನಗಳ ಸಂಕಷ್ಟಕ್ಕೆ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು ಅಂತ ನಾನು ಅಲ್ಲೇ ಡಿಸ್ಕಸ್ ಮಾಡಿ ಅದನ್ನ ನಾನು ಮೀಟಿಂಗ್ ಅಲ್ಲಿ ಮಾತಾಡಿ ಆ ಮಾಡಂತ ಕೆಲಸ ಮಾಡ್ತೇನೆ. ಓಕೆ ಸರ್, ಈ ಬಗ್ಗೆ ಮಾತನಾಡಲಿಕ್ಕೆ ಕಾರ್ಪೊರೇಟರ್ ನರಸಿಂಹಮೂರ್ತಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನರಸಿಂಹಮೂರ್ತಿ ಅವರೇ. ಸೊ ಈಗ ಸ್ಯಾನಿಟೈಸೇಷನ್ ವಿಷಯ ಮಾತಾಡುವಾಗ ನಿಮ್ಮೆಲ್ಲರ ಹೆಸರು ಕೂಡ ಬಂತು ಅಂದ್ರೆ ಒಂದು ಕಡೆ ನಮ್ಮ ಸುತ್ತಮುತ್ತಲಿನ ವಾರ್ಡ್ನವರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರೋಕ್ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಶ್ರೀನಿವಾಸ್ ಅವರು. ಸೊ ಎಲ್ಲರೂ ಕೂಡ ಒಟ್ಟಿಗೆ ಜನಸೇವೆ ಮಾಡ್ತಾ ಇದ್ದೀರಾ, ಏನ್ ಹೇಳೋಕ್ ಇಷ್ಟಪಡ್ತೀರಾ ಶ್ರೀನಿವಾಸ್ ಅವ್ರ ಬಗ್ಗೆ ಇವತ್ತು ಸ್ಟುಡಿಯೋದಲ್ಲಿ ಇದಾರೆ ನಮ್ ಜೊತೆ? ನಾವು ನಮ್ ಶ್ರೀನಿವಾಸ್ ಅವ್ರು ಇರ್ಬೋದು, ಅವರಿಗೆ 20ನೇ ವಾರ್ಡ್, 21, 23, 3 ವಾರ್ಡ್ ನವರು ಸ್ಯಾನಿಟರ್ ಇರ್ಬೋದು, ಮಾಸ್ಕ್ ಇರ್ಬೋದು, ನಮ್ದು ಕೈಲಾದ ಮಟ್ಟಿಗೆ ನಾವು ಏನ್ ನಾಗರಿಕರಿಗೆ ನಾವೇನ್ ನಮ್ ಸೇವೆ ತಲುಪಿಸೋಕೆ ಅದ್ ತಲುಪಿಸೋ ಪ್ರಯತ್ನ ಮಾಡಿದಿವಿ. ಈ ಟೈಮಲ್ಲಿ COVID-19 ಈ ಮಹಾಮಾರಿಯಲ್ಲಿ ನಾವೇನ್ ಹೋರಾಡ್ಬೇಕಾದ್ರೆ ನಾವು ಕೈಲಾದ ಮಟ್ಟಿಗೆ ಹೋರಾಟ ಮಾಡಿದಿವಿ. ಅದಕ್ಕೆ ಜನಗಳು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಹೆಚ್ಚಿನಲ್ಲಿ ಸರ್ಕಾರದಿಂದ ಸ್ವಲ್ಪ ಹಾಸ್ಪಿಟಲ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸೆಂಟರ್ ಅಲ್ಲಿ, ಶ್ರೀನಿವಾಸ್ ಅವ್ರು ತಮ್ಗೆಲ್ಲ ಹೇಳಿದಾರೆ ಆಗಿದೆ. ನಾವು ಮೂರು ವಾರ್ಡಿಂದ ಸ್ವಲ್ಪ ದಿನಸಿ ಕೊಟ್ಟಿದ್ದೀವಿ, ತರಕಾರಿ ಕೊಟ್ಟಿದ್ದೀವಿ. ನಮ್ಮ ಕೊಲ್ಲಾಪುರ ನಮ್ಮ ಸಮುದಾಯ ಭವನದಿಂದ ಡೈಲಿ 1000 ಜನಕ್ಕೆ ಬೆಳಿಗ್ಗೆ ತಿಂಡಿ ಕೊಟ್ಟಿದ್ದೀವಿ. ಈ ಹಲವಾರು ಸಣ್ಣ ಪುಟ್ಟ ಮಾಡ್ತೀವಿ ಮೇಡಮ್. ಸೊ ಇನ್ನು ಈ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಹುಶಃ ಅದನ್ನ ನಾನು ಇಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಅನ್ನೋದಕ್ಕಿಂತ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ್ದೋ ಒಂದ್ ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ. ಸೊ ಶ್ರೀನಿವಾಸ್ ಅವ್ರು ನಮ್ ಜೊತೆ ಇದಾರೆ, ಮಾತನಾಡ್ಸಿ ಸರ್ ಒಂದ್ಸರ್ತಿ. ಹಾಗೆ ಹಲೋ, ಅದೇ ನಾವು ಏನು ಈಗ ಕೊರೋನಾ ಸ್ಟಾರ್ಟ್ ಆದಾಗ ನಮ್ಮ ಪಾಲಿಕೆಯಲ್ಲಿ ಸ್ಯಾನಿಟೈಸರ್ ಮಾಡಕ್ಕೆ ಇಂದ ಹಿಡ್ಕೊಂಡು ಆಹಾರದ ಮತ್ತೆ ಏನು ನಮ್ಮ ಪಾಲಿಕೆಯಲ್ಲಿ ಮೇಡಮ್ ಮೂರು ವಾರ್ಡಲ್ಲೂ ಕೆಲಸ ಮಾಡ್ತಾರೆ ಪಿ ಕೆ ಎಸ್ನವ್ರಿಗೆ, ಮತ್ತೆ ಏನು ಸ್ವಲ್ಪ ಸ್ಲಮ್ಗಳಿದಾವೆ ಅದನ್ನ ನಮ್ಮ ಕೊಲ್ಲಾಪುರದಮ್ಮ ಚೌಟ್ರಿನಲ್ಲೇ ಇದನ್ ಮಾಡ್ಕೊಂಡು ಸ್ವಯಂ ಇದರಿಂದಾನೆ ದಾನಿಗಳ ಹತ್ರ ಯಾರ ಹತ್ರನು ಕಲೆಕ್ಷನ್ ಮಾಡ್ಕೊಂಡಲ್ಲೇ ನಮ್ಮ ಅಧ್ಯಕ್ಷರು ಕುಂಬೈಯವರು ಮತ್ತೆ ಶಿವಣ್ಣವರು ಮತ್ತೆ ಕುಂಬಿ ನರಸಯ್ಯನವರು ಎಲ್ಲಾ ಸೇರ್ಕೊಂಡು ಅವರ ಅಧ್ಯಕ್ಷ ಮೇರೆ ಮತ್ತೆ ರವೀಶ್ ಜಾಂಗೀರ್ ಅವರು ಪ್ರಮುಖವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಿಗಳು. ನಾವೆಲ್ಲ ಅವರೆಲ್ಲ ಸೇರ್ಕೊಂಡು ನಾವೇನೇ ಒಂದ್ ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಾವು ಅಕ್ಕಪಕ್ಕದ ವಾರ್ಡ್ಗಳನ್ನ ಅದೇ ನಾನು ಹೇಳದ್ನಲ್ಲ ಸ್ಯಾನಿಟೈಸರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಮತ್ತೆ ಆಹಾರದ ಇದಿರ್ಬೋದು, ಮತ್ತೆ ಔಷಧಿಗಳಿರ್ಬೋದು, ಎಲ್ಲಾನು ಸಹ ಮೂರು ಜನ ವಾರ್ಡ್ನವರು ಎಲ್ಲ ಸೇರ್ಕೊಂಡು ನಾವು ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆಲ್ಲ ಇವರು ನರಸಿಂಹಮೂರ್ತಿ ಅವರು ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಸ್, ನರಸಿಂಹಮೂರ್ತಿ ಅವರೇ ಧನ್ಯವಾದಗಳು ಅಮೋಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಸೊ ಈ ಕೋಆರ್ಡಿನೇಷನ್ ಬಗ್ಗೆ ನಾವು ಮಾತನಾಡ್ತಾ ಇರುವಾಗ ಮುಂದಿನ ಗುರಿಗಳು ಅಂತ ಏನಾದರೂ ಬಂದ್ರೆ, ಅಂದ್ರೆ ವಾರ್ಡ್ ನಲ್ಲಿ ಅಭಿವೃದ್ಧಿ ನಾವು ಆಗ್ಲೇ ಮಾತನಾಡ್ತಾ ಇದ್ವಿ, ಒಂದಷ್ಟು ಹಕ್ಕುಪತ್ರಗಳನ್ನ ಕೊಡಿಸ್ಬೇಕು ಅಂತಂದ್ರೆ ಅದನ್ನ ಹೊರತುಪಡಿಸಿ, ಯಾಕಂದ್ರೆ ಸ್ಮಾರ್ಟ್ ಸಿಟಿ ಅಂದಾಕ್ಷಣ ತುಮಕೂರಿನಲ್ಲಿ ಡೆವಲಪ್ಮೆಂಟ್ ಗಳನ್ನ ಭಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಮತ್ತು ಎಲ್ಲೋ ಒಂದ್ ಕಡೆ ಕಾಲೋನಿಗಳು ಅಥವಾ ಎಲ್ಲೋ ಒಂದ್ ಕಡೆ ಸ್ಲಮ್ ಜಾಗ ಇದೆ ಅಂತಂದಾಗ ಅಲ್ಲಿ ಬದಲಾವಣೆಗಳನ್ನ ಸ್ವಚ್ಛತೆಯನ್ನ ಬಹಳ ಪ್ರಮುಖವಾಗಿ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ ಏನ್ ಕ್ರಮಗಳನ್ನ ತಗೊಳ್ಬೇಕು ಅಂತಿದ್ದೀರಾ ಮುಂದೆ?
ನನಗೆ ವಿಶೇಷವಾಗಿ ಈಗ ನಮ್ಮ ಎನ್ಆರ್ ಕಾಲೋನಿ ಪಕ್ಕದಲ್ಲಿ ಅಮಾನಿ ಕೆರೆ ಇದೆ. ಹೌದು, ಅಮಾನಿ ಕೆರೆಗೆ ಈಗ ಏನಾಗಿದೆ ಅಂದ್ರೆ ಸ್ಮಾರ್ಟ್ ಸಿಟಿನಲ್ಲಿ ಈಗ ನೀರು ಹೇಮಾವತಿ ನೀರು ಬಿಟ್ಟಿರೋದ್ರಿಂದ ಈಗ ನನ್ಗೆ ಬರ್ತಕ್ಕಂತ ತಗ್ಗು ಪ್ರದೇಶ ಜಾಸ್ತಿ ಇದೆ. ಆ ನಿಟ್ಟಿನಲ್ಲಿ ಈಗ ನನ್ನ ವಾರ್ಡಿನಲ್ಲಿಂದ ಹೋಗ್ತಕ್ಕಂತ ಏನು ರಾಜಗಾಲುವೆಗಳು ಏನು ಹಳ್ಳ ಮತ್ತೆ ಇದಿದೆ ಅಲ್ಲೆಲ್ಲ ಪ್ರಭಾವ ವ್ಯಕ್ತಿಗಳು ಕೆಲವೆಲ್ಲ ಮುಚ್ಕೊಂಡು ಅವೆಲ್ಲ ಅನಾಗೃತವಾಗಿ ಒತ್ತುವರಿ ಮಾಡ್ಕೊಂಡು ಎಲ್ಲ ಸುಮಾರು ವರ್ಷಗಳಿಂದ ಅನುಭವದಲ್ಲಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಕೆರೆಯಲ್ಲಿ ನೀರು ತುಂಬಿಕೊಂಡು ಮಳೆನೂ ಜಾಸ್ತಿ ಆದಂತ ಸಂದರ್ಭದಲ್ಲಿ ಸುಮಾರು ನಮ್ಮ ಮನೆಗಳು ಈಗೆಲ್ಲ ನಿಮಗೆ ಗೊತ್ತಿದೆ. ಎಸ್ ಸರ್, ಈ ಬಗ್ಗೆ ಮಾತನಾಡೋಣ. ಆದ್ರೆ ಅದಕ್ಕೆ ಮುಂಚೆ ಒಬ್ರು ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಈಗ ಸಿದ್ಧ ಇದ್ದಾರೆ. 19ನೇ ವಾರ್ಡಿನ ಕಾರ್ಪೊರೇಟರ್ ರೂಪಶ್ರೀ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರೂಪಾ ಅವರೇ. ಎಸ್, ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಿರೋದು, ಮೊದಲನೇದಾಗಿ ಎಲ್ರಿಗೂ ಕೂಡ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀನಿ. ಶ್ರೀನಿವಾಸ್ ಸರ್ ಇದಾರೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ, ಮಾತನಾಡಿಸಿ ಇವತ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ. ಅದೇ ಮೇಡಮ್, ನಾನು ಹೇಳ್ತಾ ಇದ್ದೆ ಅವಾಗಿಂದ ನಾವು 19, 20, 21, 23 ನಾವೆಲ್ಲರೂ ಸೇರ್ಕೊಂಡು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಾವು ಅವ್ರ ಹೊಡೆಗೆ ಹೋಗೋದು, ಅವ್ರ ಹೊಡಲ್ಲಿ ಇರ್ತಕ್ಕಂಥ ಏನು ಕಾರ್ಯಕ್ರಮ ಮಾಡ್ಬೋದು, ನಮ್ಮ ವಾರ್ಡಲ್ಲಿ ಏನು ಕಾರ್ಯಕ್ರಮ ಮಾಡ್ಬೋದು ಅಂತ ನಾವು ಆ ವಾರ್ಡು ಈ ವಾರ್ಡು ಅಂತ ಏನಿಲ್ಲ, ಎಲ್ಲ ಅಕ್ಕಪಕ್ಕದ ವಾರ್ಡ್ಗಳು ಸಹ ನಾವು ಕೈ ಜೋಡಿಸ್ಕೊಂಡು ಕೊರೋನಾ ಸಂದರ್ಭದಾಗೆ ಎಲ್ಲ ಒಂದು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಹೇಗ್ ನಡೀತಾ ಇದೆ ರೂಪಾ ಅವರೇ ಕೆಲಸಗಳು? ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಮತ್ತೊಂದ್ ವಾರ್ಡಿನ ಸಪೋರ್ಟ್ ಸಿಗೋದು ನಿಜಕ್ಕೂ ಎಲ್ಲ ಒಂದ್ ಕಡೆ ಸ್ಟ್ರೆಂತ್ ಅಂತಾನೆ ಭಾವಿಸಬಹುದು ಅದನ್ನ. ಸೊ ಹೇಗ್ ನಡೀತಾ ಇದೆ ಸದ್ಯ ಕೊರೋನಾ ನಿಭಾಯಿಸುವಂತ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಕಾರ್ಯಗಳೀಗ? ಇಲ್ಲ, ಅವ್ರು ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗೆ ಎಲ್ಲ ಚೆನ್ನಾಗಿ ಇದೀವಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಹಾಗೆ ಅವ್ರದ್ದು 20ನೇ ವಾರ್ಡ್ 19ನೇ ವಾರ್ಡ್ ಎಲ್ಲ ಮಿಕ್ಸ್ ಆಗಿದೆ. ಒಂದು ರಸ್ತೆಯಲ್ಲಿ 19 ಇದೆ, 20 ಇದೆ, 4 ಮನೆ 19ನೇ ವಾರ್ಡ್ ಇದ್ರೆ 20ನೂ ಒಂಥರ ಆಗಿದೆ. ಆದ್ರೆ ಭೇದ ಭಾವ ಇಲ್ದಂಗೆ ನಮ್ದು ವಾರ್ಡ್ ನಿಮ್ದು ವಾರ್ಡ್ ಅಂದಂಗೆ ಒಗ್ಗಟ್ಟಾಗೆ ನಾವ್ ಮಾಡ್ತಾ ಇದೀವಿ. ತುಂಬಾ ನಮ್ಗೂ ಖುಷಿ ಆಗ್ತದೆ. ಸೊ ಶ್ರೀನಿವಾಸ್ ಅವ್ರ ಬಗ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀರಾ? ಕಾರ್ಪೊರೇಟರ್ ಆಗಿ ಜನತೆಯ ಕಷ್ಟಕ್ಕೆ ಹೇಗೆ ಮಿಡಿತಾರೆ ಅವರು ಅಂತ? ಇಲ್ಲ, ಅವರು ಬಗ್ಗೆ ಅಂತಂದ್ರೆ ನೀವ್ ಬಂದ್ಬೇಕಾದ್ರೆ ಬಂದು ಇಲ್ಲಿ ಕಾಲೋನಿ ಅಂತ ಉದ್ನಾರ್ ಕಾಲೋನಿ ಅಂತ ಅವೆಲ್ಲ ಬಂದು ದಿನಕ್ಕೆ ನೋಡಿದ್ರೆ ತುಂಬಾನೇ ಸಾಕಷ್ಟು. ಅವರು ನಮ್ ಜಾತಿ ಅನ್ನೋದಾಗ್ಲಿ ಅಥವಾ ನಮ್ ಜಾತಿ ನಮ್ ಪಕ್ಷ ಅದರಕ್ಕೆಲ್ಲ ಯಾವ್ದು ನೋಡಿಲ್ಲ. ಅವ್ರು ಎಲ್ಲಾ ಬಡವ್ರ ಜನ ನಮ್ಗೆ ಯಾಕೆ ಓಟ್ ಹಾಕಿ ಬೆಳೆಸಿದ್ದಾರೆ ಆ ಜನಕ್ ನಾನೊಂದ್ ಕೃತಜ್ಞತೆ ತಿಳಿಸ್ಬೇಕು ಅನ್ಕೊಂಡು ಅವ್ರು ತುಂಬಾನೇ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ನನ್ ಪರವಾಗೂ ನಮ್ ಜನದ ಪರವಾಗೂ ಎಲ್ಲ ಪರವಾಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ರೂಪಾ ಅವರೇ ಅಮೋಘ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಇನ್ನು ಸರ್, ರಾಜ್ ಕಾಲುವೆಗಳ ಒತ್ತುವರಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ಆ ಬಗ್ಗೆ ಏನಿದೆ ಈಗ ಮತ್ತಷ್ಟು ಮಾಹಿತಿ ಹೇಳೋದಾದ್ರೆ ಅದರ ತೆರವುಗೊಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆಯಾ? ಏನಾಗ್ಬೇಕು ಮುಂದೆ ಕೆಲಸ ಕಾರ್ಯಗಳ ವಿಷಯದಲ್ಲಿ? ಮೇಡಮ್, ಈಗ ಏನಾಗಿದೆ ಅಂದ್ರೆ ಈ ಸ್ಮಾರ್ಟ್ ಸಿಟಿ ಅನ್ನೋದು ಒಂದು ಪ್ರಾಜೆಕ್ಟ್, ಅದು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿಲ್ಲ. ಇಲ್ಲ, ಹೌದು. ಅದಕ್ಕೆ ಆದಂತ ಪ್ರತ್ಯೇಕವಾದಂತ ಸಿಬ್ಬಂದಿ, ಅದಕ್ಕೆ ಇಂಜಿನಿಯರ್ಸ್ ಮತ್ತೆ ಪ್ರತ್ಯೇಕವಾಗಿ ಎಲ್ಲ, ಅದು ಅದೇ ಒಂದು ಕಮಿಟಿ ತರ ಇದೆ. ಅದರಲ್ಲಿ ಈಗ ಏನೇ ನಾವು ಮೀಟಿಂಗ್ ಅಲ್ಲಿ ನಮ್ಮ ವ್ಯಾಪ್ತಿಲಿ ಬರ್ತಕ್ಕಂಥದ್ದಾಗಿದ್ರೆ ನಾವು ಅದನ್ನ ನಿರ್ದಾಕ್ಷಣ ಕ್ರಮ ಕೈಗೊಳ್ಬೋದಾಗಿತ್ತು. ಆಮೇಲೆ ಏನಾದ್ರೂ ಈಗ ನಾವು ಆ ಕೆಲಸ ಈಗೇನಾದ್ರೂ ಸ್ಮಾರ್ಟ್ ಸಿಟಿ ಕೆಲಸದಲ್ಲಿ ಅದನ್ನ ಮಾಡಕ್ ಹೋದ್ರೆ ಅದ್ ಮಾಡಕ್ ಬರಲ್ಲ, ನಮ್ ಡ್ರಾಯಿಂಗ್ ಅಲ್ಲಿ ಅದಿಲ್ಲ ಅಂತಾರೆ. ನಮ್ಮಲ್ಲಿ ಮಾಡಕ್ಕೆ ಅಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಇಲ್ಲ. ಆ ನಿಟ್ಟಿನಲ್ಲಿ ಈಗ ಸ್ಮಾರ್ಟ್ ಸಿಟಿಗೆ ಬೇಕಾದಂತ ಪ್ರಮುಖವಾದಂತ ರಸ್ತೆ ಮತ್ತೆ ಅದಕ್ಕೆ ನಗರಗಳನ್ನ ಆಯ್ಕೊಂಡಿರ್ತಕ್ಕಂತ ಪರಿಸ್ಥಿತಿ ಇದೆ. ಅವರು ಅದಕ್ಕೆ ಮೀಸಲಿಟ್ಬಿಟ್ಟಿದ್ದಾರೆ. ಬೇರೆ ಈಗ ರಾಜಗಾಲಯವಾಗಿರ್ಲಿ ಮತ್ತೆ ಈ ತಗ್ಗು ಪ್ರದೇಶಗಳಿಗೆ ಅಭಿವೃದ್ಧಿ ಪಡಿಸೋದಕ್ಕಾಗ್ಲಿ ಅದು ಅನುದಾನ ಕೊಡಕ್ ಬರಲ್ಲ. ಆ ನಿಟ್ಟಿನಲ್ಲಿ ನಾವು ಸಹ ಮಾನ್ಯ ಶಾಸಕರಿಗೂ ಜಿಲ್ಲಾಧಿಕಾರಿಗಳಿಗೂ ಮತ್ತೆ ನಮ್ಮ ಕಮಿಷನರ್ಗೂ ಸಹ ನಾನು ರೌಂಡ್ಸ್ ಅಲ್ಲೆಲ್ಲ ಕರ್ಕೊಂಡೋಗಿ ತೋರಿಸಿದೀನಿ. ಮಳೆ ನೀರು ಬಂದ್ರೆ ಕೆರೆಗೆ ಬರಂಗಿಲ್ಲ, ಹೆಂಗ್ ಹೋಗ್ಬೇಕು? ಕೆರೆ ಏನ್ ಮಾಡಿದಾರೆ ಈಗೆಲ್ಲ, ಅದಕ್ಕೆಲ್ಲ ಏರಿ ಹಾಕ್ಬಿಟ್ಟು ಇದ್ ಮಾಡಿದ್ದಾರೆ. ಅದ್ರಲ್ಲ ಬರ್ತಕ್ಕಂತ ಮಳೆ ನೀರಿಗೆ ಪ್ರತ್ಯೇಕವಾಗಿ ಒಂದು ಇದನ್ ಮಾಡ್ಬೇಕು, ಡ್ರೈನ್ ಮಾಡ್ಬೇಕು. ಆ ಡ್ರೈನ್ ಮಾಡಿ ಆ ನೀರನ್ನ ಆಚೆಗ್ ಬಿಟ್ರೆ ಅದು ಸರಾಗ್ ಹೋಗ್ತದೆ. ಇಲ್ಲ ಅಂದ್ರೆ ತಗ್ಗದಲ್ಲಿ ಇರ್ತಕ್ಕಂತ ತೀರಾ ಅದ್ರಾಗೂನು ಈ ನಮ್ಮ ಕಾಲೋನಿ ಅಂತ ಸ್ಲಮ್ ಮನೆಗಳು ಅಂತೂ ಎಷ್ಟು ಮನೆಗಳು ಅನಾಹುತ ಆಗ್ತವೆ, ಎಷ್ಟು ಕುಟುಂಬಗಳು ಬೀದಿ ಪಾಲಾಗ್ತವೆ ಅನ್ನಕ್ಕೆ ನಾವು ಊಹೆನು ಮಾಡ್ಕೊಳಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಮೊನ್ನೆ ಶಾಸಕರು ಹೇಳಿದ್ದಾರೆ, ಇಲ್ಲ ಅದನ್ನ ಸ್ವಲ್ಪ
ಆದಷ್ಟು ಸ್ಮಾರ್ಟ್ ಸಿಟಿ ಇದ್ರಲ್ಲೇನೆ ಸ್ವಲ್ಪ ಅಕ್ಕಪಕ್ಕದ ಕೆರೆ ಸುತ್ತಲೂ ಇರ್ತಕ್ಕಂತ ಏನು ರೈತಾಪಿ ವರ್ಗದ ಜನ ಮತ್ತೆ ಆ ನೀರು ಮಳೆ ನೀರು ಎಲ್ಲ ಬಂದಂತ ಸಂದರ್ಭದಾಗ ತಗ್ಗು ಪ್ರದೇಶಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಮನವರಿಕೆ ಮಾಡ್ಕೊಟ್ಟಿದೀವಿ. ನೋಡೋಣ, ಅವರು ಯಾವ ಮೀಟಿಂಗ್ ಅಲ್ಲಿ ಮಾತಾಡಿ ನಾನು ಅದನ್ನ ಕಾರ್ಯಕ್ರಮ ಅದನ್ನ ಮಾಡಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಂಗ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ನಮ್ಗಂತೂ ಸುಮಾರು ಸಮಸ್ಯೆಗಳಾಗ್ತದೆ. ಅದನ್ನ ಬಿಟ್ರೆ ನನ್ನ ವಾರ್ಡ್ನಲ್ಲಿ ಸುಮಾರು ರಸ್ತೆ ಅಭಿವೃದ್ಧಿ ಎಲ್ಲ ಕೆಲಸ ಆಗಿತ್ತು. ತದನಂತರ ಈಗ ಸ್ಮಾರ್ಟ್ ಸಿಟಿ ಇದರಿಂದ ಗೊತ್ತೇ ಇದೆ ನಿಮ್ಗೆ, ಗ್ಯಾಸ್ ಲೈನ್ ಅಂತೆ ಮತ್ತೆ 24x7 ಲೈನ್ ಅಂತೆ, ಅವರು ಆದ್ಮೇಲೆ 11 KV ಕೇಬಲ್ ಅಂತೆ, ಒಬ್ರಾದ್ಮೇಲೆ ಒಬ್ರು ಒಗೆದು 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 ಕಿತ್ತಾಕಿ ಈ ಕೊರೋನಾ ಬಂದಿರೋದ್ರಿಂದ ಎಲ್ಲ ಕೆಲಸಗಳು ಹಂಗೆ ಪೆಂಡಿಂಗ್ ಆಗಿದೆ. ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ಈ ಸ್ವಲ್ಪ ಕೊರೋನಾ ಕಳೆದ್ಮೇಲೆ ಸ್ವಲ್ಪ ಆದ್ರೆ ಸ್ವಲ್ಪ ನನ್ನ ವಾರ್ಡನು ಸ್ವಲ್ಪ ಸುಂದರವಾಗಿ ಕಾಣಕ್ಕೆ ಅಂತ ಹೇಳಿ. ಸೊ ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆಗೆ ಮತ್ತು ನಮ್ಮ ಅಮೋಕ್ ಟಿವಿಯ ವೀಕ್ಷಕರಿಗೆ ಕರೋನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ನನ್ನನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮ್ಮ ಈ ಚಾನಲ್ಲು ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆ ಮತ್ತು ಇನ್ನೂ ಬೇರೆ ಜಿಲ್ಲೆಗಳಿಗೂ ಸಹ ಮಾದರಿಯಾಗಿ ಇದ್ ಮಾಡ್ಲಿ. ಮತ್ತೆ ಈ ಚಾನಲ್ ಇನ್ನೂ ನಂದ ಒಂದು ಸಜೆಷನ್ ಹೇಳ್ತೀನಿ. ಈಗ ನೀವು ಸ್ವಲ್ಪ ಫೀಲ್ಡಿಗೆ ಆಚೆ ಕಡೆ ಬಂದ್ರೆ ಈ ಸಂದರ್ಭದಾಗೆ ತೀರಾ ನಿರ್ಗತಿಕರಿದ್ದಾರೆ, ಆ ನಿರ್ಗತಿಕರಿಗೆ ಸ್ವಲ್ಪ ಆರ್ಥಿಕವಾಗಿ ಬೆಳೆದಿರ್ತಕ್ಕಂಥವ್ರಿಗೆ ಒಂದು ವಿಡಿಯೋ ಕಾಲ್ ಮಾಡಿ ಆ ಕುಟುಂಬದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿದ್ರೆ ಸ್ವಲ್ಪ ಅವರು ನೆರವಿಗೆ ಬರ್ತಾರೆ. ಖಂಡಿತ ಸರ್, ಆ ಕೆಲಸ ಮಾಡ್ತಾ ಇದೀವಿ. ಈಗ ಕೆಲವೊಂದಷ್ಟು ಜನ ಏನ್ ಮಾಡ್ತಾ ಇದಾರೆ, ನಗರದಲ್ಲಿ ಮಧ್ಯಾಹ್ನದೊತ್ತು ಊಟಗಳನ್ನು ಕೊಡ್ತಾ ಇದಾರೆ ಅಥವಾ 3 ಹೊತ್ತು ಊಟ ಕೊಡ್ತಾ ಇದಾರೆ. ಅಂತ ವ್ಯವಸ್ಥೆಗಳನ್ನ ಸಿಗಿಸುವಂತ ನಿಟ್ಟಿನಲ್ಲಿ ನಾವು ಕೂಡ ಸುದ್ದಿಗಳನ್ನು ಕವರ್ ಮಾಡ್ತಾ ಇದೀವಿ. ಹಾಗೆ ಈ ಟೈಮಲ್ಲಿ ಎಲ್ಲರೂ ಮನೇಲಿರಿ ಅಂತ ಹೇಳ್ತಾ ನಾವು ಆಚೆ ಬಂದು ಕೂಡ ಕೆಲಸ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ. ಮಾಧ್ಯಮದವರು ನಿಜವಾಗ್ಲೂ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲೂ ಸಹ ಯಾರು ಮನೇಲಿ ಕೂತಿಲ್ಲ ಸರ್. ಎಲ್ಲ ಆಂಬುಲೆನ್ಸ್ ಇಂದ ಇರ್ಕೊಂಡು ಸ್ಮಶಾನದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಿಂದ ಇರ್ತಕ್ಕಂಥ ಹೋಗ್ದಿಲ್ದಂತ ಜಾಗಕ್ಕೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಕೊರೋನಾ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಆದಷ್ಟು ಕಮ್ಮಿ ಆಗಲಿ, ದೇವರು ನಮ್ಮ ಜಿಲ್ಲೆ ಜನತೆ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ನಗರ ಮತ್ತು ಎಲ್ಲ ನಾಗರಿಕರನ್ನ ಕಾಪಾಡಲಿ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ತನಕ ನಿಮ್ಮ ವಾರ್ಡ್ ಮತ್ತು ಅಭಿವೃದ್ಧಿ ಜೊತೆಗೆ ಕರೋನಾ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಿದ್ರೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಸೊ ಯಾವುದೋ ಒಂದು ವಾರ್ಡ್ನ ಕಾರ್ಪೊರೇಟರ್ಸ್ ಅಂದರೆ ಅವರ ಜವಾಬ್ದಾರಿಗಳು ಹೇಗಿರುತ್ತೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ಇವತ್ತು 20ನೇ ವಾರ್ಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಸೊ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ನಗರದ ಇತರೆ ವಾರ್ಡ್ಗಳಲ್ಲಿ ಹೇಗೆ ಕರೋನಾ ನಿರ್ವಹಣೆ ನಡೀತಾ ಇದೆ, ಜೊತೆಗೆ ಸ್ಮಾರ್ಟ್ ಸಿಟಿ ಅಂದಾಕ್ಷಣ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳು ಬಂದಿರುತ್ತೆ, ಇದು ನಗರದ ಅಭಿವೃದ್ಧಿಗೆ ಪೂರಕವಾಗಿದೆಯಾ ಮಾರಕವಾಗಿದೆಯಾ, ಈ ಥರದ ಎಲ್ಲ ವಿಷಯಗಳನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.